ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್. ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಒಳ್ಳೆಯದಕ್ಕಾಗಿಯೇ. ಅದಕ್ಕೆ ಆಧಾರವಾಗಿ ರೋಮಾಪುರದ ಬರೆದ ಪತ್ರಿಕೆ 8:28 ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ಅಪೊಸ್ತಲ ಪೌಲನು ಹೇಳುತ್ತಾನೆ, ದೇವರನ್ನು ಪ್ರೀತಿಸುವ ಎಲ್ಲ ದೇವ ಜನರಿಗೆ ಏನು ನಡೆದರೂ ಅದೆಲ್ಲವೂ ಒಳ್ಳೆಯದಕ್ಕಾಗಿ ನಡೀತದಂತೆ. ಕೆಲವು ಸಾರಿ ನಮ್ಮ ಜೀವನದಲ್ಲಿ ನಡೆಯುವಂಥ ಕಾರ್ಯಗಳು, ಸಂಗತಿಗಳು ನಮಗೆ ಗೊತ್ತಾಗುವುದಿಲ್ಲ. ಆದರೆ ದೇವರು ಅದು ಎಲ್ಲ ಕಾರ್ಯಗಳ ಮಧ್ಯದಲ್ಲಿ ಒಂದು ಒಳ್ಳೆಯದನ್ನು ಮಾಡಲಿಕ್ಕಿದ್ದಾರೆ. ನಿಮ್ಮ ವಿದ್ಯಾಭ್ಯಾಸದಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ ಏನೆಲ್ಲ ನಡೆದಿದೆಯೋ ದೇವರಿಗೆ ಸ್ತೋತ್ರ ಹೇಳ್ರಿ. ಯಾಕೆಂದರೆ ಆ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಒಳ್ಳೆಯದಕ್ಕಾಗಿಯೇ ಮಾಡ್ತಾರೆ. ಕೆಟ್ಟದ್ದನ್ನು ಬಯಸದ ದೇವರು, ಓ ಸ್ತೋತ್ರ. ದೇವರು ನಮ್ಮ ದೇವರು ಒಳ್ಳೆಯ ದೇವರೇ. ಅವರನ್ನು ನಂಬುವ ಜನರಿಗೆ ಯಾವಾಗಲೂ ಒಳ್ಳೆಯ ಕಾರ್ಯಗಳು ನಡೆಯುತ್ತದೆ. ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತೇನೆ. ಕೆರೋಬಿನ್ ಸಮುದ್ರದಲ್ಲಿ ಹೋಗುತ್ತಾ ಇದ್ದಂಥ ಒಂದು ಹಡಗು ಅಪಾಯಕಾರಿವಾದ ವಾತಾವರಣದಲ್ಲಿ ಇಕ್ಕಟ್ಟಿಗೆ ಗುರಿಯಾಯಿತ್ರಿ. ಆಗ ನಾವಿಕ ಭಯಪಟ್ಟು ಹಾಗೆಯೇ ಹಡಗು ಮತ್ತೊಂದು ದಿಕ್ಕಿಗೆ ಹೋಗಲು ಪ್ರಾರಂಭಿಸಿತು. ಕೊನೆಗೆ ಒಂದು ಬಂಡೆಗೆ ಅದು ಬಡಿದು ಹಡಗು ಒಡೆದು ಹೋಯಿತು. ಅದರಲ್ಲಿ ಅನೇಕರು ಮರಣ ಹೊಂದಿದರು. ಓ ಸ್ತೋತ್ರ. ಅನೇಕ ಜನರು ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟರು. ಅದರಲ್ಲಿ ಕೆಲವರು ಮರಣ ಹೊಂದಿದರು. ಆ ಪ್ರಯಾಣದಲ್ಲಿ ಒಬ್ಬ ಸೇವಕರು ಸಹ ಇದ್ದರು. ಆ ಸೇವಕರು, ಅವರಿಗೆ ಒಂದು ಮರದ ತುಂಡು ಸಿಕ್ತು. ಅದರ ನಿಮಿತ್ತವಾಗಿ ಹೇಗೋ ಜೀವವನ್ನು ಕಾಪಾಡಿಕೊಂಡು ಓಸ್ತುತ್ರ ಒಂದು ಪಕ್ಕದಲ್ಲಿದ್ದಂಥ ಬೇರೆ ಒಂದು ದ್ವೀಪಕ್ಕೆ ಸೇರಿಕೊಂಡರು. ಅವರನ್ನು ಕಾಳಜಿ ವಹಿಸಿ ನೋಡಿಕೊಂಡು ತರುವಾಯ ಅವರ ಜೊತೆ ಮಾತನಾಡುವಾಗ ಆ ದ್ವೀಪದಲ್ಲಿ ಇದ್ದಂಥವರು ಅನೇಕ ಜನರು ದೈವ ಜನರಾಗಿದ್ದರು. ಅವರು ಹೇಳಿದರು, ನಮಗೆ ಇಲ್ಲಿ ನಮ್ಮನ್ನು ನಡೆಸುವುದಕ್ಕೆ ಒಬ್ಬರು ಪಾಸ್ಟರ್ ಇಲ್ಲ, ಸಭಾಪಾಲಕರಿಲ್ಲ. ಅದಕ್ಕಾಗಿ ನಾವು ಬಹಳ ಓಸ್ತುತ್ರ ಪ್ರಯಾಸಪಟ್ಟು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಎಂಬುದಾಗಿ ಹೇಳಿದರು. ಆಗ ಆ ಸೇವಕರು ಹೇಳಿದರು, ನಿಮ್ಮ ಪ್ರಾರ್ಥನೆಯ ಫಲವಾಗಿ ದೇವರು ನನ್ನನ್ನು ಜೀವಂತವಾಗಿ ನಿಮ್ಮ ಮಧ್ಯದಲ್ಲಿ ಕಳುಹಿಸಿಕೊಟ್ಟಿದ್ದಾರೆ ಎಂಬುದಾಗಿ ಹೇಳಿದರು. ನೋಡ್ರಿ ಓ ಸ್ತೋತ್ರ, ಆ ಕೆಟ್ಟದ್ದರಲ್ಲಿ ಸಹ ಅವರ ಜೀವನದಲ್ಲಿ ಒಂದು ಒಳ್ಳೆಯದೇ ಆಯಿತು. ಅವರ ಪ್ರಾರ್ಥನೆಯ ಫಲವಾಗಿ ಈ ಸೇವಕರನ್ನು ಆ ದ್ವೀಪಕ್ಕೆ ದೇವರು ಕರೆದುಕೊಂಡು ಹೋದರು. ಬಹಳ ವೇದನೆಯ ಶಿಖರದಲ್ಲಿದ್ದಂಥ ಆ ಸೇವಕರು ದೇವರ ನಡೆಸುವಿಕೆಯನ್ನು ನೋಡಿ ಆಶ್ಚರ್ಯಪಟ್ಟು ದೇವರ ನಾಮವನ್ನು ಮಹಿಮೆಪಡಿಸಿದರು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವನದಲ್ಲಿ ಕೂಡ ನಡೆಯುತ್ತಿರುವ ಪ್ರತಿಯೊಂದು ಬಿರುಗಾಳಿಯಂತಹ ಕಾರ್ಯಗಳ ಮಧ್ಯದಲ್ಲಿ ಕೂಡ ದೇವರ ಅದ್ಭುತಗಳನ್ನು ಓ ಸ್ತೋತ್ರ ನಾವು ಕಾಣಬಹುದು. ಕೆಲವು ಸಾರಿ ನಮಗೆ ಅರ್ಥ ಆಗೋದಿಲ್ಲ ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅಂತೇಳಿ. ಆದರೆ ಏನೆಲ್ಲ ನಡೆದರೂ ಸಹ ಒಂದು ಮಾತ್ರ ನಿಶ್ಚಯ, ಇದೆಲ್ಲವನ್ನು ದೇವರು ಒಳ್ಳೆಯದಕ್ಕಾಗಿ ದೇವರು ಮಾಡುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಈ ವಿಡಿಯೋನ ವಾಚ್ ಮಾಡುತ್ತಾ ಇರುವಂಥ ನೀವು ಸಹ ಸ್ತೋತ್ರ ಅನೇಕ ವಿಧವಾದಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗುತ್ತಿರಬಹುದು, ಸವಾಲುಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇರಬಹುದು. ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ಗೊತ್ತಿಲ್ಲ ಪಾಸ್ಟರ್ ಎಂಬುದಾಗಿ ಕೇಳುತ್ತಾ ಇರಬಹುದು. ಕೆಟ್ಟದ್ದನ್ನು ಒಳ್ಳೆಯದಾಗಿ ಮಾರ್ಪಡಿಸಬಲ್ಲ ಸರ್ವಶಕ್ತನಾದ ದೇವರು ನಿಮ್ಮ ಜೊತೆಯಲ್ಲಿ ಇರುವಾಗ ನಿಮ್ಮ ಜೀವಿತದಲ್ಲಿ ಒಳ್ಳೆಯದೇ ನಡೀತದೆ. ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲವೂ ಒಳ್ಳೆಯದೇ ಸಂಭವಿಸುತ್ತದೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರು, ಒಳ್ಳೆಯದನ್ನೇ ಮಾಡುವ ದೇವರು. ವಿಶೇಷವಾಗಿ ನಿನ್ನನ್ನು ಪ್ರೀತಿಸುವ ಮಕ್ಕಳಿಗೆ ಅಪ್ಪ ಏನು ಸಂಭವಿಸಿದರೂ ಏನು ನಡೆದರೂ ಎಲ್ಲದರಲ್ಲಿ ಒಳ್ಳೆಯದೇ ಮಾಡುವ ದೇವರು. ವಿಶೇಷವಾಗಿ ಕಷ್ಟದ ಮಧ್ಯದಲ್ಲಿ, ರೋಗದ ಮಧ್ಯದಲ್ಲಿ, ವೇದನೆಯ ಮಧ್ಯದಲ್ಲಿ ಯಾರೆಲ್ಲ ಹಾದು ಹೋಗುತ್ತಾ ಇದ್ದಾರೋ ಅವರ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕೊಡ್ರೆ, ಅವರ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳು ಸಂಭವಿಸಲೆಂಬುದಾಗಿ ಪ್ರಾರ್ಥಿಸ್ತೇವೆ. ಈ ವಿಡಿಯೋ ವಾಚ್ ಮಾಡಿದ ಎಲ್ಲ ದೇವ ಮಕ್ಕಳನ್ನು, ಅವರನ್ನು, ಅವರ ಕುಟುಂಬಗಳನ್ನು ಬ್ಲೆಸ್ ಮಾಡ್ರಿ. ಈ ದಿನ ಒಂದು ಜಯಕರವಾದ ದಿನವಾಗಿ ಮಾರ್ಪಡಿಸಿ ನಿನ್ನ ಮಕ್ಕಳನ್ನು ಅದ್ಭುತವಾಗಿ ನಡೆಸ್ರಿ. ಒಪ್ಪಿಸಿಕೊಡುತ್ತೇವೆ, ದೊಡ್ಡ ಕಾರ್ಯ ಮಾಡ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ಕರ್ತನು ನಿಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡ್ತಾರೆ. ದೇವರನ್ನ ನಂಬ್ರಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.